ಮುಖ್ಯವಾಗಿ ಈ ಚಿತ್ರದ ಎರಡು ಹಾಡುಗಳು ಕೇಳಿದ್ರೆ ಇಟ್ ಈಸ್ ಸೋ ಪ್ರೊಫೆಷನಲ್, ಸೋ ಪ್ರೊಫೆಷನಲ್. ಗುರು ಕಿರಣ್ ಆ ಹೆಸರೇ ರೆಸ್ಯುಮೆಟಿಕ್ಗೆ ತುಂಬ ಪಾಪ್ಯುಲರು. ಎರಡು ಹಾಡುಗಳನ್ನು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಈ ಸೆಕೆಂಡ್ ಸಾಂಗ್ ಅಂತೂ ತುಂಬಾ ಎನರ್ಜೆಟಿಕ್ ಆಗಿದೆ, ಅದು ಸಿನಿಮಾಕ್ಕೆ ಒಳ್ಳೆಯದಾಗುತ್ತೆ. ನೀನೇ ಬೇಕು ನೀನೇ ಬೇಕು ಅನ್ನೋ ಸಾಧಿಸಲ್ಲ. ಈ ಚಿತ್ರ ರಿಲೀಸ್ ಆಗಿ ಇನ್ನೂ ನಾಲ್ಕಾರು ಸಿನಿಮಾಗಳು ಬಂದು ನೀವಿಬ್ಬರು ಒಟ್ಟಿಗೆ ನಡೆಸೋದಾಗಿ ನೀನೇ ಬೇಕು ನೀನೇ ಬೇಕು ನೀನೇ ಬೇಕು ನೀನೇ ಬೇಕು ಅನ್ನೋಂಗಾಗಲಿ ಅಂತ ಹಾರೈಸಿ ಕಾಲಚಿಕ್ಕ ಚೆನ್ನಾಗಿ ತಿರುಗಲಿ ಅಂತ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಾತುಗಳನ್ನ ಕೇಳ್ತಾ ಇರೋದೇ ಒಂಥರ ಚಂದ. ಹಾಡು ಇಲ್ಲ ಸರ್, ಹಾಡು ಹಾಡು ಕೇಳಿದಾಗೆ ಇರುತ್ತೆ. ಈ ಸಿನಿಮಾದ ಮುದ್ದಾದ ಪ್ರತಿಭಾವಂತ ನಾಯಕ ನಟಿ ರಕ್ಷಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ರಕ್ಷಾ ಅವರು ವೇದಿಕೆ ಮೇಲೆ. ಇದೀಗ ಸಿಂಹ ಆಡಿಯೋದ ಲೋಗೋ ಅದರ ಅನಾವರಣ ವೇದಿಕೆಯ ಮೇಲೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.